प्रधानमंत्री किसान सम्मान निधि योजने हासन जिले 2,50,457 रैतर बैंक खाते 13ने कंतिन हण बिडुगडेयागिदे जंटी कृषि निर्देशक राजू सुलोचना तिळिसिद्दारे। डीडी न्यूज नोंदिगे फलानुभवी वेंकटेश हण बिडुगडेयिंद रसगोबर खरीदी सेरिदंते इन्नितर कृषि चटुवटिकेगळिगे आर्थिक नेरवु सिक्कंतागिदे एंदरु। ಕೋಡು ತಗೊಳ್ಳಕ್ಕೆ ಮತ್ತೊಂಚೂರು ಹೆಲ್ಪ್ ಆಗಿದೆ। 2000 ಮೆಸೇಜ್ ಬಂದಿದೆ ನಮಗೆ ಹಾಕಿದ್ದಾರೆ ಒಳ್ಳೆದಾಯಿತು। ನಮಗೆ ವರ್ಷಕ್ಕೆ ಒಂದು 6000 ನಮಗೆ ಇದು ಬರ್ತಾ ಇದೆ ಕೇಂದ್ರ ಸರ್ಕಾರ ಮೋದಿರ ಕಡೆಯಿಂದ ನಮಗೆ ಮೆಸೇಜ್ ಬರ್ತಾ ಇದೆ ಸೂಪರ್ ಆಗಿ ಚೆನ್ನಾಗಿದೆ। ಮತ್ತೋರ್ವ ಫಲಾನುಭವಿ ಡಿಡಿ ದೀಪಕ್ ಹಣ ಜಮೆಯಾಗಿರುವ ಸಂದೇಶ ತಮ್ಮ ಮೊಬೈಲ್ ಗೆ ಬಂದಿದ್ದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯಿಂದ ರೈತರಿಗೆ ಸಹಾಯವಾಗುತ್ತಿದೆ ಎಂದರು। ಪಿಎಂ ಯೋಜನೆ ಅಡಿ 13ನೇ ಕಂತು ಹಣ ಜಮೆಯಾಗಿದೆ। ನಮ್ಮದು 20 ಕುಂಟೆ ಜಮೀನು ಇದೆ। ಇದರಿಂದ ನಮಗೆ ಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ತಗೊಳ್ಳೋದಕ್ಕೆ ತುಂಬಾ ಅನುಕೂಲವಾಗಿದೆ। ಶ್ರೀಮಾನ್ ನರೇಂದ್ರ ಮೋದಿ ಜಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು। ಪಿಎಂ ಕಿಸಾನ್ ಯೋಜನೆ ಜಂಟಿ ಕೃಷಿ ನಿರ್ದೇಶಕರಾದ ರಾಜ ಸುಲೋಚನಾ ಜಿಲ್ಲೆಯಲ್ಲಿ 2,63,495 ರೈತರು ಯೋಜನೆಯಡಿ ನೋಂದಣಿಯಾಗಿದ್ದು ಕೆವೈಸಿ ಮಾಡಿರುವ ರೈತರ ಬ್ಯಾಂಕ್ ಖಾತೆಗೆ ಒಟ್ಟಾರೆ 50 ಕೋಟಿ 9 ಲಕ್ಷ ರೂಪಾಯಿ ಹಣ ಜಮೆಯಾಗಿದೆ ಎಂದರು। ನಮ್ಮ ಹಾಸನ ಜಿಲ್ಲೆಯಲ್ಲಿ ಪೂರಕವಾಗಿ ಬರಬೇಕಂದ್ರೆ 2,63,495 ಜನ ಮಾಡಿಸಿಕೊಂಡಿರುವಂತದ್ದು ದಾಖಲೆಗಳಲ್ಲಿ ಇದೆ। ಅದರಲ್ಲಿ ನಾವು ಈಗ ಸುಮಾರು ಕಳೆದ ವರ್ಷ ಫೆಬ್ರವರಿ ಇಂದನೂ ಕೂಡ ಈ ಕೆವೈಸಿ ಮಾಡಿಸ್ಕೊಳ್ಳಕ್ಕೆ ನಾವು ಪ್ರಚಾರವನ್ನ ಕೊಟ್ಟಿದ್ವಿ। ಅದರ ಪ್ರಕಾರ ನಮಗೆ ಇನ್ನೂ 74,860 ಜನ ಈ ಕೆವೈಸಿ ಗೆ ಬಾಕಿ ಇದ್ದಾರೆ। ನಾನು ಕಳೆದ ನವೆಂಬರ್ ಇಂದ ಈಚೆಗೆ ಅದನ್ನ ಫಾಲೋ ಅಪ್ ಮಾಡಿ 65% ಇತ್ತು, ಇವತ್ತು 72% ನಮ್ಮಲ್ಲಿ ಈ ಕೆವೈಸಿ ಆಗಿದೆ। ಅದರ ಪರಿಣಾಮವಾಗಿ ನಮ್ಮ ಜಿಲ್ಲೆಗೆ ನಿನ್ನೆ 13ನೇ ಕಂತಿನ ಒಂದು ಪಿಎಂ ಕಿಸಾನ್ ಸೌಲಭ್ಯವನ್ನ ಕೇಂದ್ರ ಸರ್ಕಾರದಿಂದ ರೈತರ ಖಾತೆಗಳಿಗೆ ವರ್ಗಾವಣೆ ಆಗಿದೆ। 2,50,457 ರೈತರಿಗೆ 50.09 ಕೋಟಿ ಹಣಗಳು ನಮ್ಮ ಜಿಲ್ಲೆಯ ರೈತರಿಗೆ ಹಣ ವರ್ಗಾವಣೆ ಆಗಿದೆ।